ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್. ಹೆಂಡತಿಯಿಂದ ತೊಂದರೆ, ಷೇರುಗಳಲ್ಲಿ ಹಣ ಹೂಡಲು ಬಿಡುತ್ತಿಲ್ಲ, ಏನು ಮಾಡಲಿ? ಇಂಥ ಪ್ರಶ್ನೆನ ಬಹಳ ಜನ ಕೇಳಿದ್ದಾರೆ. ಅದಕ್ಕೋಸ್ಕರ ಸೇರಿಸ್ಕೊಂಡು ಇವತ್ತು ಉತ್ತರ ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಕೊನೆವರೆಗೂ ನೋಡಿ. ನಾವು ಹೆಂಡತಿಯ ತೊಂದರೆ ಬಗ್ಗೆ ನಮ್ಮ ಕಾರ್ಯಾಗಾರದಲ್ಲಿ ಹೇಳೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ಹೆಂಡತಿಗೂ ಕೂಡ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ಬಿಡಿ. ಅಲ್ಲದೆ ಹಿಂದಿನ ದಿನಗಳಲ್ಲಿ ಎಷ್ಟು ಲಾಭ ಬಂದಿದೆ ಅಂತ ಕ್ಯಾಲ್ಕುಲೇಷನ್ ಮಾಡುವಂಥ ಕೆಲಸನೂ ಅವರಿಗೆ ಕೊಡಿ, ಅವರೇ ಸ್ವಲ್ಪ ರಿಸರ್ಚ್ ಮಾಡಲಿ. ಅಷ್ಟೇ ಅಲ್ಲ, ಅವರಿಗೊಂದು ವಿಶ್ವಾಸ ಕೊಡಬೇಕು. ನೀವು ನಿಮ್ಮ ಎಲ್ಲ ದುಡ್ಡನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾ ಇಲ್ಲ, ಕೇವಲ 20-30% ಮಾತ್ರ ಒಟ್ಟು ಉಳಿತಾಯದ ಹಣದಲ್ಲಿ. ನಾಲ್ಕನೇದು, ಅವ್ರಿಗೆ ಅರ್ಥ ಆಗಬೇಕು ಮುಂದಿನ ದಿನಗಳಲ್ಲಿ ಇದೇ ಹಣ 15-20% ಆಗಿ ಮಲ್ಟಿಪ್ಲೈ ಆದರೆ ಎಷ್ಟು ದುಡ್ಡು ಎಕ್ಸ್ಟ್ರಾ ಬರುತ್ತೆ ಎಫ್ ಡಿಗಿಂತ. ಇದನ್ನು ಹೇಳಿದ್ರೆ ಬಹುಶಃ ಅವ್ರು ಕೋಆಪ್ರೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ನನ್ನ ಸಲಹೆ, ನಿಮ್ಮ ವಿಡಿಯೋಗಳಲ್ಲಿ ನಿಮ್ಮ ಗ್ರೋನ್ ಅಪ್ ಚಿಲ್ಡ್ರನ್, ನಿಮ್ಮ ಮಾವ ಅತ್ತೆ ತಂದೆ ತಾಯಿಯನ್ನು ಕೂಡ ಇನ್ವಾಲ್ವ್ ಮಾಡಿಕೊಳ್ಳಿ. ಈಗ ಎರಡನೇ ಪ್ರಶ್ನೆ ಹೋಗ್ತಾ ಇದ್ದೇನೆ. ನನ್ನ ಮಗನಿಗೆ ಈಗ 4 ವರ್ಷ, ಅವನನ್ನು MBBSಗೆ ಸೇರಿಸ್ಬೇಕಂತ ಇದ್ದೇನೆ. ಸದ್ಯದ ಮಟ್ಟಿಗೆ 14 ಲಕ್ಷವನ್ನು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಿದ್ದೇನೆ. ಇದು MBBS ಎಜುಕೇಷನ್ಗೆ ಸಾಕಾಗುತ್ತಾ? ನಿಮಗೋಸ್ಕರ ಸಂಪೂರ್ಣ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಮುಂದೆ ಲೆಕ್ಕ ಇಟ್ಟಿದ್ದೇನೆ. ಸದ್ಯಕ್ಕೆ MBBS ಫೀಸು ಮೆರಿಟ್ ಸೀಟ್ ಸಿಕ್ಕಿದ್ರೆ 1.5-2 lakhs ಪರ್ ಆ್ಯನಮ್. ಇನ್ನು 5 ವರ್ಷದಲ್ಲಿ ಇನ್ಫ್ಲೇಷನ್ನಿಂದಾಗಿ ಅದು 10 ಲಕ್ಷ ಆಗ್ಬೋದು. 14 ವರ್ಷದ ಮೇಲೆ MBBS ಫೀಸು 1 ವರ್ಷಕ್ಕೆ 5-6 ಲಕ್ಷ, ಮತ್ತು MBBS ಮುಗಿಸೋದೊಳಗೆ 25-30 ಲಕ್ಷ ಆಗ್ಬೋದು. ಇವೆಲ್ಲ ನಾನು ಹೇಳ್ತಾ ಇರೋದು ಮೆರಿಟ್ ಸೀಟ್ನಲ್ಲಿ ಸೀಟ್ ಸಿಕ್ಕಿದ್ರೆ. ಡೊನೇಷನ್ ಸೀಟಿಗೆ ಸದ್ಯದ ಮಟ್ಟಿಗೆ 1-1.5 crore ಇದೆ ಕೇವಲ ಡೊನೇಷನ್. ಅದಾದ ಮೇಲೆ ನೀವು ಫೀಸ್ ಕೂಡ ಕಟ್ಟಬೇಕು ವರ್ಷ ವರ್ಷ, ಅಂದಾಜು 10 ಲಕ್ಷ. ಅಲ್ಲಿಗೆ ನಿಮಗೆ 50 ಲಕ್ಷ ಫೀಸ್ ಆಯಿತು, ಡೊನೇಷನಿಗೆ 1.5 ಅಂತ ತಗೊಂಡ್ರೆ 2 ಕೋಟಿ ಆಯಿತು. ನಮಗೆ ಮುಂದಿನ 14 ವರ್ಷದಲ್ಲಿ ಡೊನೇಷನ್ ಎಷ್ಟಾಗುತ್ತೆ ಅಂತ ಊಹೆ ಮಾಡ್ಲಿಕ್ಕೂ ಆಗಲ್ಲ. ಬಹುಶಃ 3-5 ಕೋಟಿ ಆಗ್ಬೋದು, ಮತ್ತೆ ಟೋಟಲ್ MBBS ಎಜುಕೇಷನ್ಗೆ ಒಂದು 7-8 ಕೋಟಿ ಆಗ್ಬೋದು ಅಂತ ಊಹಿಸ್ಕೊಳ್ತಾ ಇದ್ದೇನೆ. ನಿಮ್ಮ 14 ಕೋಟಿ ಹೇಗೆ ಮಲ್ಟಿಪ್ಲೈ ಆಗುತ್ತೆ ನೋಡೋಣ. 14 ಲಕ್ಷವನ್ನು 15% ರಿಟರ್ನ್ಸ್ ಹಾಗೆ ನಿಮಗೇನಾದ್ರು ಬಂತು ಅಂತಂದ್ರೆ ಇನ್ನು 14 ವರ್ಷಕ್ಕೆ 99 ಲಕ್ಷ ಆಗುತ್ತೆ. ಅದೇ 14 ಲಕ್ಷಕ್ಕೆ 18% ಅಂದ್ರೆ 1.42 crores ಆಯಿತು. 20% ಬರುತ್ತೆ ಅಂತಂದ್ರೆ 1.79 crores ಆಯಿತು. ಅಂದರೆ ನಿಮ್ಮ 8 ಕೋಟಿ ಬರ್ತಾ ಇಲ್ಲ, ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸಾಕಾಗುತ್ತೆ. ಇಲ್ಲಿ ಒಂದು ವಿಚಾರ, 15% ನಾರ್ಮಲ್ ಆಗಿ ಷೇರು ಮಾರುಕಟ್ಟೆಯಲ್ಲಿ ಬರುವಂತಹದ್ದು. 18% ನೀವೇನಾದರೂ Dr.Bharath ಕಾರ್ಯಾಗಾರ ತಗೊಂಡಿದ್ರೆ, 20% ಬರೋದು ನೀವೇನಾದರೂ ಒಳ್ಳೆಯ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡಿಕೊಂಡು 3 ತಿಂಗಳಿಗೊಮ್ಮೆ ಅದನ್ನು ಅವಲೋಕನ ಮಾಡ್ತೇನೆ, ಮಾನಿಟರ್ ಮಾಡ್ತೇನೆ ಅಂತಂದರೆ. ಅದರಿಂದ 14 ಲಕ್ಷ ಸಾಕಾಗೋದಿಲ್ಲ, ಅದಕ್ಕೆ ಟಾಪ್ ಅಪ್ ಆಗಿ ನೀವು ಒಂದಷ್ಟು ಹಣವನ್ನು ಹಾಕಬೇಕಾಗುತ್ತೆ. ಆದ್ದರಿಂದ ಇವತ್ತಿನಿಂದಲೇ SEP ಕೂಡ ಪ್ರಾರಂಭ ಮಾಡಿ, ಮತ್ತೆ ಒಂದಷ್ಟು ಎಕ್ಸ್ಟ್ರಾ ಲಂಪ್ಸಮ್ ಹಣವನ್ನು ಕೂಡ ಹಾಕ್ಕೊಂಡು ಹೋಗಿ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಶಾರ್ಟ್ ಟರ್ಮ್ನಲ್ಲಿ ಟ್ರೇಡಿಂಗ್ ಮಾಡಿ ಅದರಲ್ಲಿ ಬಂದ ದುಡ್ಡಿನಲ್ಲಿ ಲಾಂಗ್ ಟರ್ಮಿಗೆ ಹಾಕ್ಕೊಂಡ್ರೆ ಚಿಲ್ಡ್ರನ್ ಎಜುಕೇಷನ್ ಮತ್ತು ಮ್ಯಾರೇಜ್ನ ನಾನು ಫ್ರೀ ಮಾಡ್ಕೊಳ್ಬೋದಾ? ನಿಮ್ಮ ಪ್ರಶ್ನೆ ಥಿಯರಿಯಲ್ಲಿ ಚೆನ್ನಾಗಿದೆ, ಆದರೆ ಒಂದು ವಿಚಾರ, ಶಾರ್ಟ್ ಟರ್ಮ್ನಲ್ಲಿ ಇಷ್ಟೇ ಪ್ರಾಫಿಟ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬರಬಹುದು, ಬರದೇ ಇರ್ಬೋದು, ಬಂಪರ್ ಆಗಿ ಕೂಡ ಬರಬಹುದು. ನೀವು ನಮ್ಮ ಕಾರ್ಯಾಗಾರ ತಗೊಂಡಿದ್ದೀರಿ ಅಂತ ನನಗೆ ಗೊತ್ತಿಲ್ಲ, ಅಥವಾ ನಿಮಗೆ ಷೇರು ಮಾರುಕಟ್ಟೆ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂತಲೂ ಗೊತ್ತಿಲ್ಲ. ಆದ್ದರಿಂದ ನಾನು ಊಹೆ ಮಾಡ್ಕೊಳ್ತೇನೆ, ಬಹುಶಃ ಪ್ರಾಫಿಟ್ ಬರದೇ ಇರಬಹುದು. ಆದ್ದರಿಂದ ನೀವು ಇದೇ ಒಂದು ಗ್ಯಾರಂಟಿ ಅಂತೇಳಿ ಶಾರ್ಟ್ ಟರ್ಮ್ನಲ್ಲಿ ಬಂದ ಹಣ ಮಾತ್ರ ಲಾಂಗ್ ಟರ್ಮ್ಗೆ ಹಾಕ್ತೇನೆ ಅಂದರೆ ಸಾಕಾಗೋದಿಲ್ಲ. ಲಾಂಗ್ ಟರ್ಮ್ ಅಂಥೇಳಿ ನೀವೊಂದಷ್ಟು ಉಳಿತಾಯದ ಹಣವನ್ನು ಹಾಕ್ಕೊಂಡು ಹೋಗ್ಬೇಕು. ಹೆಚ್ಚುವರಿಯಾಗಿ ಶಾರ್ಟ್ ಟರ್ಮಲ್ಲಿ ಬಂದದನ್ನು ಕೂಡ ಇನ್ವೆಸ್ಟ್ ಮಾಡಿದ್ರೆ ಆವಾಗ ಒಂದು ಥರದ ಸರ್ಟಿನಿಟಿ ಇರುತ್ತೆ. ನಮ್ಮ ಚಾನೆಲ್ನ ಇನ್ನೊಬ್ರು ಈ ಪ್ರಶ್ನೆ ಕೇಳಿದ್ದಾರೆ, ಜಸ್ಟ್ ಮೈ SIP, ಆರ್ ದರ್ ಎನಿ ಬ್ರೋಕರ್ಸ್ ಫಾರ್ SEP, ಹೌ ಟು ಡೂ SEP? ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬಹಳ ಜನ ಏನ್ ತಿಳ್ಕೊತಾರೆ ಅಂತಂದ್ರೆ, SEP ಮಾಡಲಿಕ್ಕೆ ಬ್ರೋಕರ್ಸ್ ಬೇಕಾಗುತ್ತೆ, SIPಗಾದ್ರೆ ಹೇಗಿದ್ರು ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಇದ್ದೇ ಇದ್ದಾರೆ. SEP ಮಾಡಲಿಕ್ಕೆ ಯಾವ ಬ್ರೋಕರು ಬೇಕಾಗೋದಿಲ್ಲ, ನೀವು ಒಂದು ಕರೆಕ್ಟ್ ಆಗಿರುವಂತಹ ಒಂದು ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ. SEPದು ಲಾಂಗ್ ಫಾರ್ಮ್ ಹೇಳ್ಬಿಡ್ತೇನೆ, ಇದು ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲಾನ್. ಅಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಷೇರುಗಳಲ್ಲಿ ಹಾಕ್ಕೊಳ್ಳೋದು.
ನೀವು ಯಾವುದೋ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿದ್ರೆ 10ನೇ ತಾರೀಕು 15ನೇ ತಾರೀಕು ತಿಂಗಳಲ್ಲಿ ಆ ದಿನ ಒಂದು 5-6 ಸಾವಿರ ಅದೇನು ಯೋಚನೆ ಮಾಡ್ತಿರೋ ಅದನ್ನು ಹಾಕ್ಕೊಂಡು ಹೋಗೋದು. ಅದಕ್ಕೆ ಯಾವ ಬ್ರೋಕರು ಬೇಕಾಗಿಲ್ಲ. ನೀವು ತಗೊಳ್ತಾ ಇರುವಂತಹ ಒಂದು 5,000 ರೂಪಾಯಿ 10,000 ರೂಪಾಯಿ ವರ್ತಿಗೆ ಬೇಕಾಗಿದ್ದು ಕೇವಲ ಒಂದು 3-5 ನಿಮಿಷ ಮಾತ್ರ. ಆದ್ದರಿಂದ ಬ್ರೋಕರ್ ನೋಡ್ಲಿಕ್ಕೆ ಹೋಗಬೇಡಿ, ನಿಮ್ಮದೇ ಆದಂತಹ ಕೆಲಸ ಮಾಡಿ ತಿಂಗಳಿಗೊಮ್ಮೆ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ. ಬಹಳಷ್ಟು ಜನ ಈ ತಪ್ಪು ಮಾಡ್ತಾರೆ, ಅದಕ್ಕೋಸ್ಕರ ಈ ವಿಷಯವನ್ನು ಇವತ್ತು ತೆಗೆದುಕೊಂಡಿದ್ದೇವೆ. ಡೂ ವಿ ಹ್ಯಾವ್ ಟು ರೆಡ್ಯೂಸ್ ದ ಎಸ್ಇಪಿ ಅಮೌಂಟ್ ದ ಒನ್ ಡೂಯಿಂಗ್ ವೆಲ್ ಅಂಡ್ ಇನ್ಕ್ರೀಸ್ ದ ಅಮೌಂಟ್ ಟು ದ ಸ್ಟಾಕ್ಸ್ ನಾಟ್ ಡೂಯಿಂಗ್ ವೆಲ್, ಆರ್ ಡೂ ವಿ ಹ್ಯಾವ್ ಟು ಕಂಟಿನ್ಯೂ ಈಕ್ವಲ್ ಅಮೌಂಟ್ಸ್ ಆಫ್ ಎಸ್ಇಪಿ ಇನ್ ಆಲ್ ಸ್ಟಾಕ್ಸ್, ಪ್ಲೀಸ್ ಲೆಟ್ ಅಸ್ ನೋ. ಇದು ಬಹಳ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಈ ತಪ್ಪನ್ನು ಎಲ್ಲರೂ ಮಾಡಬಹುದಾಗಿತ್ತು. ಯಾಕಂತಂದ್ರೆ ನಾವು ನೋಡಿದ ಹಾಗೆ ಜನ ಷೇರುಗಳನ್ನು ಸೆಲೆಕ್ಟ್ ಮಾಡೋದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ ಮೇಲೆ. ಈ ಷೇರು ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಅದರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಹಲವಾರು ವರ್ಷ ಅದರಲ್ಲಿ ಹಣ ಹಾಕೊಂಡು ಹೋಗ್ಬೇಕಾಗ್ತದೆ. 3 ತಿಂಗಳಿಗೊಮ್ಮೆ ಮಾನಿಟರ್ ಮಾಡಿಕೊಂಡು ಯಾವುದಾದ್ರೂ ಷೇರ್ ಚೆನ್ನಾಗಿದೆ, ಯಾವುದಾದ್ರೂ ಷೇರ್ ಸದ್ಯಕ್ಕೆ ಚೆನ್ನಾಗಿಲ್ಲ ಅಂತಲ್ಲ, ನೀವು 3 ತಿಂಗಳಿಗೊಂದ್ಸರಿ ನೋಡ್ಕೊಳ್ಬೇಕು. ಉದಾಹರಣೆಗೆ ITC ಕಳೆದ 6-7 ವರ್ಷದಲ್ಲಿ ಡಲ್ ಆಗಿತ್ತು, ಆದರೆ ಫಂಡಮೆಂಟಲ್ಸ್ ಬಹಳ ಚೆನ್ನಾಗಿತ್ತು. ಸಡನ್ ಆಗಿ ಕಳೆದ 1.5-2 ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿ ಆಗಿ ಹೋಗಿದೆ. ಯಾಕಂದ್ರೆ ಅದರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ಬೇಕಾದಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ ರಿಲಯನ್ಸ್ ಷೇರುಗಳು ಕೂಡ 2007-2015 ಒಂಥರ ಡಲ್ ಇತ್ತು, 2015 ಚೆನ್ನಾಗಿ ಪಿಕಪ್ ಆಯಿತು. ಆದ್ರಿಂದ ನಮ್ಮ ಸಲಹೆ ಯಾವುದೇ ಕಾರಣಕ್ಕೂ SEP ಅಂತಂದ್ಮೇಲೆ ಎಲ್ಲದಕ್ಕೂ ಈಕ್ವಲ್ ಆಗಿ ಹಾಕೊಂಡು ಹೋಗ್ಬೇಕು, ತಿಂಗಳಿಗೆ ಇಂತಿಷ್ಟು ಷೇರು ಅಂತ. ಆವಾಗ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಬರುತ್ತೆ. ನಾನು ತಿಂಗಳಿಗೊಮ್ಮೆ 5,000 ರೂಪಾಯಿಯನ್ನು ಹಾಕ್ತಾ ಇದ್ದೇನೆ, ಇದು ಕರೆಕ್ಟಾ? ಇದಕ್ಕೂ ಕೂಡ ಉತ್ತರ ಕೊಡೋದು ಬಹಳ ಕಷ್ಟ. ಮೊದಲನೇದಾಗಿ ನಿಮ್ಮ ವಯಸ್ಸು ಎಷ್ಟು ಅಂತ ಗೊತ್ತಿಲ್ಲ, ಎರಡನೇದಾಗಿ ನಿಮ್ಮ ಒಟ್ಟು ಸಂಬಳ ಎಷ್ಟು ಅಂತ ಗೊತ್ತಿಲ್ಲ, ಮತ್ತೆ ಮೂರನೇದಾಗಿ ಎಷ್ಟು ಹಣವನ್ನು ಉಳಿತಾಯ ಮಾಡಬಲ್ಲರಿ ಗೊತ್ತಿಲ್ಲ, ನಾಲ್ಕನೇದಾಗಿ ನೀವು ಷೇರು ಮಾರುಕಟ್ಟೆ ಕಾರ್ಯಕ್ರಮ ತಗೊಂಡಿದಿರೋ ಇಲ್ಲವೋ ಗೊತ್ತಿಲ್ಲ, ಐದನೇದಾಗಿ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಉದಾಹರಣೆ ಕೊಡ್ತೇನೆ, ನಿಮಗೇನಾದರೂ 25 ವರ್ಷ ಅಂತಂದ್ರೆ 5,000 ದೊಡ್ಡ ಅಮೌಂಟ್, 60 ವರ್ಷದ ಹಾಕೊಂಡ್ರೆ ಕೋಟಿಗಳಲ್ಲಿ ಬರುತ್ತೆ. ಅದೇ ನಿಮ್ಮ ವಯಸ್ಸು 35-40-45 ಆದ್ರೆ 5,000 ಸಾಕಾಗೋದಿಲ್ಲ, ಜಾಸ್ತಿ ಹಣ ಹಾಕಬೇಕಾಗುತ್ತೆ. ಆದ್ದರಿಂದ ನೀವು ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಈ ಪ್ರಶ್ನೆ ಕೇಳಿದ್ರೆ ಆವಾಗ ಬಹುಶಃ ಕರೆಕ್ಟ್ ಆಗಿರುವಂತ ಒಂದು ಸೊಲ್ಯೂಷನ್ ಅನ್ನು ನಿಮಗೆ ಕೊಡಬಹುದು. ಇನ್ನೂ ಒಂದು ತಪ್ಪು ಬಹಳ ಜನ ಮಾಡೋದನ್ನ ಈಗಲೇ ಹೇಳ್ತೇನೆ. ಒಮ್ಮೆ 5,000 ಅಂತ ಫಿಕ್ಸ್ ಮಾಡಿದ ಮೇಲೆ ಅವರ ಸಂಬಳ ಮುಂದೆ ಡಬಲ್ ಆದರೂ ಕೂಡ ಅವರು 5,000 ಬಿಟ್ಟು ಮೇಲಕ್ಕೆ ಹೋಗಲ್ಲ, ಇದು ತಪ್ಪು. ನಿಮ್ಮ ಸಂಬಳ ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಷ್ಟೇ ಪರ್ಸೆಂಟೇಜ್ ಅಲ್ಲಿ ನೀವು SEP ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಹೇಳೋದೇನು ಅಂತಂದ್ರೆ ನಿಮ್ಮ ಒಟ್ಟು ಆದಾಯದಲ್ಲಿ ಒಂದಾಜು 25-30% ವರೆಗೂ ಉಳಿತಾಯ ಮಾಡಬೇಕು. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ದ ಲೈಕ್ ಅನ್ನು ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ, ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಕೊನೆಯಲ್ಲಿ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಕೊಟ್ಟರೆ ನಮಗೆ ಬಹಳ ಸಂತೋಷ ಆಗುತ್ತೆ. ನಮಸ್ಕಾರ.